ಆರ್ಸಿಬಿ ನಾಳಿನ ಪಂದ್ಯದಲ್ಲಿ ಕೆಕೆಆರ್ ವಿರುದ್ಧ ಸೆಣಸಾಡಲಿದೆ. ಈಗಾಗಲೇ 7 ಪಂದ್ಯದಲ್ಲಿ 5 ಪಂದ್ಯಗಳನ್ನು ಗೆದ್ದು ಪಾಯಿಂಟ್ ಟೇಬಲ್ನಲ್ಲಿ 3ನೇ ಸ್ಥಾನದಲ್ಲಿರುವ ಆರ್ಸಿಬಿ ಕೆಕೆಆರ್ ವಿರುದ್ಧ ಗೆಲುವು ಸಾಧಿಸುವ ಮೂಲಕ ಮೊದಲನೇ ಸ್ಥಾನಕ್ಕೆ ಏರುವ ತವಕದಲ್ಲಿ ಇದೆ. ಇನ್ನು ಕೆಕೆಆರ್ ಕೂಡ ಮೊದಲ ಪಂದ್ಯದ ಸೋಲಿನ ಸೇಡನ್ನು ತೀರಿಸಿಕೊಳ್ಳುವ ತವಕದಲ್ಲೂ ಸಹ ಇದೆ. ಹೀಗಿರುವಾಗ ಇದೀಗ ಆರ್ಸಿಬಿಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ನಾಳಿನ ಪಂದ್ಯದಲ್ಲಿ ಕಾಣಬಹುದಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಹೌದು, ಒಂದಿಷ್ಟು ಪ್ರಯೋಗಗಳ ನಡುವೆಯೂ ಆರ್ಸಿಬಿ ಗೆಲುವಿನ ಜೊತೆಯಲ್ಲಿ ಸೋಲಿನ ರುಚಿಯನ್ನು ನೋಡಿದೆ. ಹೀಗಿರುವಾಗ ಕೆಕೆಆರ್ ವಿರುದ್ಧ ಆರ್ಸಿಬಿ ಎರಡು ಪ್ರಮುಖ ಬದಲಾವಣೆ ಮಾಡಲಿದೆಯಾ ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ಹಾಗಾದರೆ ಯಾವ ಎರಡು ಬದಲಾವಣೆಗಳನ್ನು ಆರ್ಸಿಬಿ ನಾಳಿನ ಪಂದ್ಯಕ್ಕೆ ಮಾಡಲಿದೆ ಅನ್ನೋದನ್ನು ನಾವಿವತ್ತು ನೋಡೋಣ. ಮೊದಲನೆಯದಾಗಿ, ಆರ್ಸಿಬಿ ಓಪನರ್ ಆಗಿ ಕಣಕ್ಕೆ ಇಳಿಯುತ್ತಿರುವ ವಿರಾಟ್ ಕೊಹ್ಲಿ ಸೆಹ್ವಾಗ್ ಅವರ ಸಲಹೆಯಂತೆ 3ನೇ ಕ್ರಮಾಂಕದಲ್ಲಿ ಇಳಿಯಲಿದ್ದಾರಾ ಅನ್ನೋ ಕುತೂಹಲವಿದ್ದು, ಪಡಿಕಲ್ ಜೊತೆಯಲ್ಲಿ ಅಜರುದ್ದೀನ್ ಅವರಿಗೆ ಓಪನರ್ ಆಗಿ ಕಣಕ್ಕೆ ಇಳಿಸುವ ಮೂಲಕ ರಜತ್ ಪಾಟಿದಾರ್ ಅವರನ್ನು ತಂಡದಿಂದ ಕೈಬಿಡುವ ಸಾಧ್ಯತೆಗಳಿದ್ದು, ಆ ಮೂಲಕ ಅಜರುದ್ದೀನ್ಗೆ ಐಪಿಎಲ್ನಲ್ಲಿ ಪಾದಾರ್ಪಣೆ ಮಾಡುವ ಅವಕಾಶಗಳನ್ನು ನೀಡಲಾಗುತ್ತಾ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಕಳೆದ ಐಪಿಎಲ್ನಿಂದಲೂ ಉತ್ತಮ ಪ್ರದರ್ಶನ ತೋರದೇ ಇರೋ ಯಜುವೇಂದ್ರ ಚಹಲ್ ಅವರನ್ನು ಕೆಕೆಆರ್ ತಂಡದ ವಿರುದ್ಧ ಕೈಬಿಡುವ ಸಾಧ್ಯತೆಗಳಿವೆ. ಈಗಾಗಲೇ ಕೋಚ್ ಸೈಮನ್ ಕ್ಯಾಟಿಚ್ ಕೂಡ ಚಹಲ್ ಅವರ ಫಾರ್ಮ್ ಬಗ್ಗೆ ಮಾತನಾಡಿದ್ದು, ಎರಡು ಐಪಿಎಲ್ನಲ್ಲೂ ಉತ್ತಮ ಪ್ರದರ್ಶನ ತೋರುವಲ್ಲಿ ವಿಫಲರಾಗಿರೋ ಚಹಲ್ ಈಗಾಗಲೇ ಬಿಸಿಸಿಐ ಕಾಂಟ್ರಾಕ್ಟ್ನಲ್ಲಿಯೂ ಹಿಂಬಡ್ತಿಯನ್ನು ಪಡೆದಿದ್ದಾರೆ. ಈ ಬಾರಿಯ ಐಪಿಎಲ್ನಲ್ಲೂ 7 ಪಂದ್ಯದಿಂದ ಕೇವಲ 4 ವಿಕೆಟ್ ಪಡೆದಿದ್ದು, ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ಚಹಲ್ ಬದಲಿಗೆ ಸೈನಿ ಅಥವಾ ಪವನ್ ದೇಶಪಾಂಡೆ ಕಣಕ್ಕೆ ಇಳಿಯುವ ಸಾಧ್ಯತೆಗಳು ಸಹ ಹೆಚ್ಚಾಗಿವೆ. ಒಟ್ಟಿನಲ್ಲಿ ನಾಳಿನ ಪಂದ್ಯದಲ್ಲಿ ಕೆಕೆಆರ್ ವಿರುದ್ಧ ಆರ್ಸಿಬಿ ಪ್ರಮುಖ ಬದಲಾವಣೆಯೊಂದಕ್ಕೆ ಕಣಕ್ಕೆ ಇಳಿಯುವ ಸಾಧ್ಯತೆಗಳಿವೆ. ನಿಮ್ಮ ಪ್ರಕಾರ ಆರ್ಸಿಬಿ ನಾಳಿನ ಪಂದ್ಯದಲ್ಲಿ ಯಾವ ಬದಲಾವಣೆಯೊಂದಿಗೆ ಕಣಕ್ಕೆ ಇಳಿಯಬೇಕೋ ಕಮೆಂಟ್ ಮಾಡಿ ತಿಳಿಸಿ.